ನಾನು ಓಡಾಡಿದೆ. ಒಂದು ವೇಳೆ ನಾನು ಯಾವತ್ತಿದ್ರೂ ಒಂದು ಮಾತನ್ನ ಹೇಳಿದ್ದೀನಿ, ರಾಜಕಾರಣ ಇದು ನಿಂತು ನೀರಲ್ಲ, ಅಥವಾ ಇದು ಯಾರ ಮನೆಯ ಸೊತ್ತು ಕೂಡ ಅಲ್ಲ. ಇವತ್ತು ನಮ್ಮ ಬಿದ್ದಿದ್ದು ನಾಳೆ ಇನ್ನೊಬ್ಬರದ್ದಾಗುತ್ತೆ, ನಾಳೆ ಇನ್ನೊಬ್ಬರು ಬಿದ್ದಿದ್ದು ನಮ್ಮದಾಗುತ್ತೆ. ಇದು ನಿರಂತರವಾಗಿ ರಾಜಕಾರಣದಲ್ಲಿ ಬಿದ್ದಾಗ ಸೊರಗೋದು, ಗೆದ್ದಾಗ ಸೊಕ್ಕೋದು, ಇದು ನಮ್ಮ ಜಾಯಮಾನ ಅಲ್ಲ. ಒಬ್ಬ ನಾಯಕನಾದಂಥವನು ಬಿದ್ದಾಗಲೂ ಸಮಾನವಾಗಿ ಸ್ವೀಕಾರ ಮಾಡಬೇಕು, ಗೆದ್ದಾಗಲೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡಿ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗೋದು ನಿಜವಾದ ನಾಯಕತ್ವ. ಆ ಸಂಸ್ಕೃತಿಯನ್ನ ನಾನು ನನ್ನ ಮಗನಿಗೆ ಹೇಳ್ಕೊಟ್ಟು ಒಂದು ಕಡೆ ಬೆಳಗಾವಿ ಪಾರ್ಲಿಮೆಂಟ್ನ ಇತಿಹಾಸದ ಈ ಬಾರಿ 2024 ಅತ್ಯಂತ ಅಧಿಕ ಮತಗಳನ್ನು ನಾವು ತಗೊಂಡೆ, ಸುಮಾರು 585,000 ಮತಗಳು ಸೋಲಾಗಿರ್ಬೋದು. ಆ ಸೋಲನ್ನು ಕೂಡ ನಾವು ಬಹಳಷ್ಟು ವಿನಯಪೂರ್ವಕವಾಗಿ ಒಪ್ಪಿಕೊಂಡಿದ್ದೀವಿ. ಆದರೆ ಬೆಳಗಾವಿ ಜಿಲ್ಲಾ ಬೆಳಗಾವಿ ಪಾರ್ಲಿಮೆಂಟ್ನ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಅತ್ಯಂತ ಅಧಿಕ ಮತಗಳನ್ನು ಈ ಬಾರಿಯ ಅಭ್ಯರ್ಥಿಗಳೇ ತಮ್ಮೆಲ್ಲರ ಶ್ರಮದ ಪರವಾಗಿ ಇವತ್ತು ಬಿದ್ದಿದ್ದಾರೆ. ಆದರೆ ದುರ್ದೈವ, ನಾವು ಎಲ್ಲ ಕಡೆ ಹೋದಲ್ಲಿ ಇಡೀ ಬೆಳಗಾವಿ ಪಾರ್ಲಿಮೆಂಟನ್ನ ಪ್ರಚಾರದ ಸಂದರ್ಭದಲ್ಲಿ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಒಂದು ಅಭೂತಪೂರ್ಣವಾದಂಥ ಒಂದು ಸಪೋರ್ಟ್ ಮತ್ತು ಸಹಕಾರ ನಮಗೆ ಸಿಗ್ತಾ ಇದೆ. ಜನರೇ ಮಾತಾಡ್ತಾ ಇದೆ, ನಾವು ಮಾತಾಡ್ತಕ್ಕಂಥ ಒಂದು ಗೋಕಾಕ ಜನ, ಅರವತ್ತು ಕ್ಷೇತ್ರದ ಜನ ತಾವೇ ಮಾತಾಡ್ತಾ ಇದೆ. ನಮಗೆ ಆ ಅಭ್ಯರ್ಥಿ ಏನು ಸಂಬಂಧ, ಅವರು ಹೊರಗಡೆಯಿಂದ ಬಂದಂಥವ್ರು, ನಮಗಿನ ಮುಂಚೆ ಅವರ ಪಕ್ಷದವರೇ ಮಾತಾಡ್ತಾ ಇದೆ. ಬೆಳಗಾವಿ ಜಿಲ್ಲೆಗೆ ಪದೇ ಪದೇ ಅನ್ಯಾಯ ಮಾಡಿದಂಥವ್ರು ಅವರು ಹೊರಗಡೆಯಿಂದ ಬಂದಿದ್ದಾರೆ, ಅವರಿಗೆ ನಾವು ಇದನ್ನು ಮಾಡೋದಿಲ್ಲ, ಈ ಬಾರಿ ಕಾಂಗ್ರೆಸ್ಗೆ ನಾವು ಮತ ಕೊಡ್ತೀವಿ, ಮನೆ ಮನೆಯನ್ನು ಗೆಲ್ಲಿಸ್ತೀವಿ ಅಂತ ಎಲ್ಲ ಕಡೆ ಒಂದು ವಾತಾವರಣ ಸೃಷ್ಟಿಯಾಯಿತು. ಆದರೆ ಕಾರಣಾಂತರದಿಂದ ಅವು ಯಾವ ಕಾರಣದಿಂದ ನಾವು ಮುಗಿಸ್ತಾ ಇದ್ದೀವಿ, ಯಾಕಂತಂದ್ರೆ ಬಹಳ ಸೂಕ್ಷ್ಮ ವಿಚಾರಗಳು. ಕಾರಣಾಂತರದಿಂದ ಅನೇಕ ಕಾರಣಗಳಿರಬಹುದು. ಇವತ್ತು ಇವತ್ತು ಏನು ನೇಹ ನಮ್ಮ ಸಹೋದರಿ ಅವಳ ಒಂದು ಹತ್ಯೆ ಕಾರಣ ಆಗಿರಬಹುದು, ಮೋದಿಗೆ ಕಾರಣ ಆಗಿರಬಹುದು, ಅಥವಾ ಇನ್ನೂ ಏನೇನೋ ಅನೇಕ ಕಾರಣಗಳ ನಂತರ ಹಗಲಿರಲು ಶ್ರಮಿಸಿ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಲಿಕ್ಕೆ ಮನೆ ಮಗ ಎಲೆಕ್ಷನ್ ನಿಂತ್ಕೊಂಡಿದ್ದಾನೆ ಅಂತ ಹೇಳಿ ಗೋಕಾಕ್ ಮತ್ತು ಅರವಲ್ಲಿ ಕ್ಷೇತ್ರದ ನಮ್ಮೆಲ್ಲ ಮಹಾಜನತೆ ಕೆಲಸ ಮಾಡಿದ್ರಿ. ರಾಜಕಾರಣದಲ್ಲಿ ಇಲೆಕ್ಷನ್ನಲ್ಲಿ ಸೋಲು ಗೆಲುವು ಇವು ಸಹಜ ಪ್ರಕ್ರಿಯೆ. ತಮಗೆ ಭೇಟಿಯಾಗಿ ಮಗನ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು. ಆ ಉತ್ತರ ಪ್ರದೇಶದಲ್ಲಿ ಸುಮಾರು ಎಷ್ಟು ಸಿಕ್ತು ಮೇಡಮ್, ಸೀಟ್ನಲ್ಲಿ 37 ಸೀಟ್ಗಳು ಇಂಡಿಯಾ ಅಲಯನ್ಸ್ಗೆ ಮಹಾಜನತೆ ಕೊಟ್ಟರು. ಈ ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ನಾಯಕರು ಸೋತಿದ್ದಾರೆ, ಆ ಸೋತಂತ ನಾಯಕರು ಮನೆಯಲ್ಲಿ ಕುತ್ಕೊಳ್ಳಲ್ಲ, ಮರಳಿ ಯತ್ನ ಮಾಡು, ಮರಳಿ ಪ್ರಯತ್ನ ಮಾಡು ಅಂತ ಹೇಳಿ ಇವತ್ತು ದೇವೇಗೌಡರಂತ ದೇವೇಗೌಡರು ಸೋತಿದ್ರು, ಇಂದಿರಾ ಗಾಂಧಿಯವರು ಸೋತಿದ್ರು, ಯಡಿಯೂರಪ್ಪನವರು ಸೋತಿದ್ರು, ಸಿದ್ದರಾಮಯ್ಯ ಸಾಹೇಬರು ಸೋತಿದ್ರು, ಅವರೆಲ್ಲ ಮತ್ತೆ ಹುಟ್ಟುದು ಎದ್ದು ನಿಂತು ಜನರ ಮನಸ್ಸಿನಲ್ಲಿ ವಿಶ್ವಾಸವನ್ನು ಮೂಡಿಸಿ ಇವತ್ತು ದೇಶದ ಇತಿಹಾಸದಲ್ಲಿ ಮತ್ತು ರಾಜ್ಯದ ಇತಿಹಾಸದಲ್ಲಿ ದೊಡ್ಡ ದೊಡ್ಡ ಹೆಸರನ್ನ ರಾಜಕಾರಣದಲ್ಲಿ ಮಾಡಿದ್ದಾರೆ. ಇವರೆಲ್ಲ ನಮಗೆ ಆದರ್ಶ. ಇವತ್ತು ಮೃಣಾಲ್ಗೆ ಒಂದು ಅವಕಾಶ, ನಾವು ಬೇಡ ಅಂತ ಹೇಳಿದ್ರೆ ಆದರೆ ಇಡೀ ರಾಜ್ಯದಲ್ಲಿ ಎಲ್ಲ ಮಂತ್ರಿಗಳಿಗೆ ನೀವಾದ್ರೂ ನಿಲ್ಲಿ, ನಿಮ್ಮ ಮಕ್ಕಳನ್ನಾದ್ರೂ ನಿಲ್ಲಿ ಅಂತ ಹೇಳಿ ಪಕ್ಷದ ಹೈಕಮಾಂಡ್ ಹೇಳಿದಾಗ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾನು ಆಗಲಿ ಅಂತ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ತಗೊಂಡು ಈ ವಯಸ್ಸಿಗೆ ಅವನೊಂದು ಟಿಕೆಟ್ ಸಿಕ್ಕಿ ತಾವೆಲ್ಲ ಬಹಳಷ್ಟು ಶ್ರಮವನ್ನು ಪಟ್ಟರೆ
ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ, ಅದನ್ನು ನಾವು ಯಾರು ಮರೆಯಬಾರದು. ಇನ್ನು 4 ವರ್ಷ ರಾಜ್ಯದಲ್ಲಿ ಮಂತ್ರಿಗಳನ್ನು ನಿಭಾಯಿಸಿದ್ದೀವಿ. ಈ